ನಮಸ್ಕಾರ, ನನ್ನ ಹೆಸರು ವಿನೋದ್ ಅಂತ ಹೇಳಿ ನಾನು ಮಿತ್ರ ಸಂಗಮ ಫಿಲಿಮ್ ಇನ್ಸ್ಟಿಟ್ಯೂಷನಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ ಪ್ರೋತ್ಸಾಹಿಸಿ. ಲೇ ಅವನಂಗಂದ ಇವನಿಂಗಂದ ಇವೆಲ್ಲ ಬೇಡಮ್ಮ, ಮೊದಲು ನಿನ್ ಏನಿದೆ ಅಷ್ಟು ಹೇಳು. ಅವ್ರು ಯಾರು ಏನು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು, ಮುಂದಿಂದು ನಾನು ನೋಡ್ಕೊತೀನಿ. ಲೇ ಮಚ, ನೀತಿ ಪಾಠ ಗೊತ್ತಿರೋಕೆ ನಾನು ನೀನು ಆತ್ರ ಪಡೋದ್ರಿಂದ ಹೇಳ್ಬಿಡ್ತೀನಿ. ಜೀವನದ ಅನುಭವಗಳು, ಕಷ್ಟ ನಷ್ಟಗಳು ನೀತಿ ಬದಲಾಯಿಸಿ ನೀತಿಗೆ ತಂದು ನಿಲ್ಸುತ್ತೆ. ದೇವ್ರಿಗೊಂದು ದೊಡ್ಡ ಕೈ ಮುಗಿಬೇಕು, ಯಾಕಂದರೆ ಎಲ್ಲರಿಗೂ ಪಾಠ ಹೇಳುವಂಥ ಕೆಪಾಸಿಟಿ ಆ ದೇವರು ನನಗೆ ವರವಾಗಿ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನೀನೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ತಲೆಯಿರೋ ಯೋಚನೆಗಳೆಲ್ಲ ಮಂಕಾಗಿ ದ್ವೇಷ ಉಟ್ಕೊಳ್ಳುತ್ತೆ. ದ್ವೇಷಿಸಲು ನೀನೇನಾದರೂ ಮಾಡಿರುವೆ? ಪ್ರೀತಿಸಲು ನೀನು ಹುಡುಗಿ ಅಲ್ಲ, ಮಿತ್ರನಾಗಲು ಬಯಸು, ಅಷ್ಟು ಸಾಕು. ನಿಂತ್ಕೊಳ್ಳು. ನಿನ್ನಂಥ ಪ್ರೀತಿ ವಿಶ್ವಾಸ ತುಂಬಿರೋ ಮನುಷ್ಯನ್ನ ನಾನಿವತ್ತು ನೋಯಿಸ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು. ನನ್ನ ಮಾತಿನಿಂದ ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೂ ನಾನು ಹೇಳಿ ಎಲ್ಲವನ್ನೂ ಕೇಳಿಕೊಂಡು ಎಲ್ಲವನ್ನೂ ಸಹಿಸ್ಕೊಂಡು ನನ್ನ ಹತ್ರ ಬಂದು ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀಯಲ್ವಾ, ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಕಣೋ. ಆ ನಿನ್ನ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವತ್ತೂ ಹಾಗೇ ಇರಲಿ. ಇವತ್ತು ನಾನು ನಿನ್ನ ಮನಸ್ಸಿಗೆ ಬೇಜಾರಾಗೋ ರೀತಿ ಮಾತಾಡಿರ್ಬೋದು, ಆದರೆ ಇನ್ನು ಮೇಲೆ ಯಾವತ್ತೂ ನಿನ್ನ ಮನಸ್ಸಿಗೆ ಬೇಜಾರಾಗೋ ರೀತಿ ನಾನು ಮಾತಾಡಲ್ಲ ಕಣೋ. ನನ್ನನ್ನು ಕ್ಷಮಿಸ್ಬಿಡು. ನೋಡು ಮಚ್ಚ, ನಿಮ್ಮ ತಂದೆ ತಾಯಿ ನಿನ್ನನ್ನು ಚೆನ್ನಾಗಿ ಓದಿಸಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಅವ್ರು ನಿನ್ನ ಓದಿಗೆ ಅಂತ ಖರ್ಚು ಮಾಡ್ತಾರೆ. ಏನೋ ನನ್ನ ಮಗ ಚೆನ್ನಾಗಿ ಓದಿ ಒಂದು ವಿದ್ಯಾವಂತನಾಗಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗಲಿ ಅಂತ. ಆದರೆ ನೀನು ನೋಡಿದ್ರೆ ಇಂಥ ತಪ್ಪೋರಿಗಳ ಜೊತೆ ಕ್ಲಬ್ಬು ಬಾರು ಅಂತ ಸುತ್ತಿದೆಯಲ್ಲ, ನಿನ್ನ ಹತ್ರ ಅವೆಲ್ಲ ದುಡ್ಡಿರೋರ್ಗು ಮಾತ್ರ ಅವ್ರು ನಿನ್ನ ಹತ್ರ ಬರೋದು. ಇಲ್ಲ ಅಂದರೆ ಒಂದು ದಿವಸ ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗಲಿ, ಅವಾಗ ಗೊತ್ತಾಗುತ್ತೆ ಅವ್ರ ನಿಜವಾದ ಬಣ್ಣ ಏನು ಅಂತ. ನೋಡು ಮಗ, ಏನು ಜಪಮಾಲೆ ಪರಶು ಗದೆ ಬಾಣ ಸಿಡಿಲು ಪಲ್ಪ ಧನುಷು ಕತ್ತಿ ಗೃಹಿಣಿ ಶಂಕೆ ಗಂಟೆ ಸೂಲಪಾತ್ರೆ ಸೂಲಪಾಶ ಸುದರ್ಶನ ಚಕ್ರ ಇವುಗಳೆಲ್ಲವನ್ನೂ ತನ್ನ 18 ಕೈಯಲ್ಲಿ ಧರಿಸಿರುವ ಅವಳದಂತಹ ದೇಹ ಕಾಂತಿಯುಳ್ಳ ಕಮಲದಲ್ಲಿ ಆಸೀರ್ಣಳಾಗಿರುವ ಆ ಮಹಾಲಕ್ಷ್ಮಿಯನ್ನು ನಾನು ನೆನೆಯುತ್ತೇನೆ. ಜಗತ್ತಿನಲ್ಲಿ ಎಲ್ಲೆಲ್ಲೂ ಕತ್ತಲೆ, ಪ್ರತಿ ಮನೆಯಲ್ಲೂ ಬಡತನದ ಕತ್ತಲೆ, ಕತ್ತಲಲ್ಲಿ ಮುಳುಗಿರೋ ಎಷ್ಟೋ ಬಡ ಕುಟುಂಬಗಳು, ಪ್ರಾಮಾಣಿಕವಾಗಿ ಬದುಕುವ ಮಂದಿಗೆ ಕಷ್ಟ, ಅನ್ಯಾಯ ಅಕ್ರಮ ಮಾಡೋರಿಗೆ ಉಪ್ಪರಿಗೆ ಜೀವನ, ಬಡತನದ ಕೆಸರಿನಲ್ಲಿ ಮುಳುಗಿರೋ ಎಷ್ಟೋ ಶ್ರೀಮಂತರು ಮನಸ್ಸು ಮಾಡಿದರೆ ಈ ಬಡತನದಲ್ಲಿರೋ ಒಬ್ಬೊಬ್ಬರಿಗೂ ಸಹಾಯವಾಗುತ್ತೆ. ನೋಡ್ರಪ್ಪ, ಯೋಗ ಕುರಿತು ಕೆಲವೊಂದು ವಿದ್ಯೆ ಹೇಳ್ತೀನಿ ಕೇಳಿ. ಮೊದಲನೆಯದು ಜ್ಞಾನಯೋಗ, ಎರಡನೇದು ಭಕ್ತಿಯೋಗ, ಮೂರನೆಯದು ಕರ್ಮಯೋಗ, ನಾಲ್ಕನೆಯದು ರಾಜಯೋಗ. ಜ್ಞಾನಯೋಗ ಎಂದರೆ ಆಧ್ಯಾತ್ಮಿಕವಾದ ವಿಮೋಚನೆಯ ಬುದ್ಧಿವಂತಿಕೆಯನ್ನು ಬಯಸುವುದು. ಜ್ಞಾನವೃದ್ಧಿಗೆ ಪ್ರಯತ್ನ, ಜ್ಞಾನವೃದ್ಧಿಯಿಂದ ಆತ್ಮವನ್ನು ತಿಳಿಯುವುದು, ತರ್ಕಬದ್ಧ ಮನಸ್ಸನ್ನು ಉದ್ದೇಶಿಸುವುದು, ಅಂತಿಮವಾಗಿ ಬ್ರಹ್ಮ ಸಾಕ್ಷಾತ್ಕಾರದ ಯತ್ನ. ಥ್ಯಾಂಕ್ ಯು. ನನ್ನನ್ನು ನೋಡಿ ಪ್ರೋತ್ಸಾಹಿಸಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.